नमस्कार वीक्षक ऐनू इवती दिवस गंडु मेट्टिद नाडु आगिरतक्कंत क्रांतिय बीडु नम्म ई भागद अंदरे उत्तर कर्नाटकद भागक्के ओंदु धार्मिक दत्ति इलाखेय कंदाय इलाखेयल्लि बर्तक्कंत ओंदु धार्मिक दत्ति इलाखेय ओंदु निर्देशकर सदस्य स्थानवन्नु पडेदुकोंडिरतक्कंत नम्म नेच्चिन पूज्यरु अम्मनवर आराध्य ಭಕ್ತರು ಹಾಗೂ ನಮ್ಮ ಈ ಭಾಗದ ಒಂದು ಆಶಾಕಿರಣವಾಗಿರತಕ್ಕಂತ ಪೂಜ್ಯ ಶ್ರೀ ಮಹಂತಯ್ಯ ಅಜ್ಜನವರ ಆರಿದ್ರಮಠ ಅವರ ಅವರಿಗೆ ಲಭಿಸಿರುವುದು ನಮ್ಮ ನಾಡಿನ ಸಮಸ್ತ ಜನತೆಯೂ ಕೂಡ ಒಂದು ಖುಷಿ ತಂದಿದೆ ಅದರಂತೆ ಈ ನಮ್ಮ ಉತ್ತರ ಕರ್ನಾಟಕದ ಜನತೆಯೂ ಕೂಡ ಹರ್ಷ ವ್ಯಕ್ತವಾಗಿದೆ ಆ ವಿಷಯವಾಗಿ ಪೂಜ್ಯರು ಏನವಂದ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾರೆ ಅನ್ನುವುದರ ಬಗ್ಗೆ ಕೇಳೋಣ ಬನ್ನಿ ವೀಕ್ಷಕರೇ ಮೊದಲಿಗೆ ನಮ್ಮ ಭಾಗದ ಎಲ್ಲ ಭಕ್ತರಿಗೆ ಮತ್ತು ರಾಜಕೀಯ ಮುಖಂಡರಿಗೆ ಸಚಿವರುಗಳಿಗೆ ಹಾಗೂ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಸುಮಾರು ವರ್ಷಗಳಿಂದಲೂ ಕೂಡ ಈ ಧಾರ್ಮಿಕ ದತ್ತಿ ಇಲಾಖೆ ಅದರಲ್ಲೂ ಕೂಡ ವಿಶೇಷವಾಗಿ ಮುಜರಾಯಿ ಇಲಾಖೆಗೆ ಒಳಪಟ್ಟಿರತಕ್ಕಂತ ಈ ನಾಮನಿರ್ದೇಶನವನ್ನು ಕರ್ನಾಟಕ ಸರ್ಕಾರ ನಮ್ಮಂತವರನ್ನ ಆಯ್ಕೆ ಮಾಡಿರತಕ್ಕಂತದ್ದು ಮೊದಲಿಗೆ ನನಗೆ ಸಂತೋಷ ಅನಿಸುತ್ತದೆ ಈ ಭಾಗದಲ್ಲಿ ಬಹಳಷ್ಟು ದೇವಸ್ಥಾನಗಳು ಕೂಡ ಶಿಥಿಲಗೊಂಡಿರತಕ್ಕಂತ ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನಗಳಿಗೆ ಆಗುಹೋಗುಗಳನ್ನು ಅಥವಾ ಪುರಾತನವಾಗಿರತಕ್ಕಂತ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಜೊತೆಗೆ ಈ ಕರ್ನಾಟಕ ರಾಜ್ಯ ತುಂಬ ಇರತಕ್ಕಂತ ಏನು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರತಕ್ಕಂತ ಎಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ಈ ಭಾಗಕ್ಕೆ ಒಳ್ಳೆಯ ಹೆಸರನ್ನು ತಗೊಂಡು ಬರಬೇಕು ಅನ್ನುವಂತ ಜವಾಬ್ದಾರಿಯನ್ನು ಸರ್ಕಾರ ಕೊಟ್ಟಿರತಕ್ಕಂತದ್ದನ್ನು ಆ ತಾಯಿ ದುರ್ಗಾ ಪರಮೇಶ್ವರಿ ನಮಗೆ ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗತಕ್ಕಂತ ಶಕ್ತಿಯನ್ನು ಕೊಡಲಿ ನಮ್ಮ ಭಾಗದ ಶಾಸಕರುಗಳ ಪ್ರಾಮಾಣಿಕ ಪ್ರಯತ್ನ ಫಲದಿಂದ ನಮ್ಮ ಭಾಗಕ್ಕೆ ಇದು ಲಭಿಸಿರತಕ್ಕಂತದ್ದು ಕೂಡ ನಮಗೂ ಕೂಡ ಸಂತೋಷ ಆಗ್ತದೆ ಈ ಒಂದು ಜವಾಬ್ದಾರಿ ಅನ್ನುವಂತದ್ದು ಬಂದಿದೆ ಆದರೆ ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗೋದು ತುಂಬ ಕಷ್ಟದ ಕೆಲಸ ಆದರೆ ಆ ತಾಯಿಯ ಆಶೀರ್ವಾದದಿಂದ ಆ ತಾಯಿ ಅದನ್ನೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹೋಗುವಂಥ ಶಕ್ತಿಯನ್ನು ಕೊಡಲಿ ಅಂತ ತಿಳ್ಕೊಂಡು ಸಮಸ್ತ ನನ್ನ ಈ ಕಿತ್ತೂರು ಕ್ರಾಂತಿ ವಾಹಿನಿ ಮುಖಾಂತರವಾಗಿ ನನ್ನೆಲ್ಲ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮುಂದಿನ ದಿನಮಾನದೊಳಗೆ ಆ ತಾಯಿ ದೇವರುಗಳ ದೇವಸ್ಥಾನಗಳ ಶಕ್ತಿಯನ್ನು ಜೀರ್ಣೋದ್ಧಾರ ಮಾಡುವಂತಹ ಶಕ್ತಿಯನ್ನು ಭಗವಂತ ನನ್ನ ಕರುಣಿಸಲಿ ಅಂತ ತಿಳ್ಕೊಂಡು ಈ ಮೂಲಕ ಕೇಳ್ಕೊಳ್ತೇನೆ.